ನಾವೆಲ್ಲಾ ಬಹಳ ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು ನನ್ನ ರಾಜಕೀಯ ಜೀವನವನ್ನ ಇದೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಪ್ರಾರಂಭ ಮಾಡಿದೆ ಕಾಂಗ್ರೆಸ್ ನಲ್ಲಿ ಹೋಗಿದ್ದೆ ಬಂದೆ ಮತ್ತೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀನಿ ನನಗೆ ಅನ್ಸುತ್ತೆ ಬಹುಶಃ ಇನ್ನು ನಮ್ಮ ರಾಜಕೀಯ ಮುಂದುವರೆದ ಭಾಗ ಇಲ್ಲೇ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಬೆಳೆತೀವಿ ಅಂತ ಅನ್ಸುತ್ತೆ ನನಗೆ ಕಳೆದ ಹಲವಾರು ದಿನಗಳಿಂದ ನಡೆದಂತ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸಿದರೆ ಒಂದೆರಡು ಮೂರು ತಿಂಗಳಿಂದ ಒಂದೊಂದು ಸಾರಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾವು ಕಟ್ಟದ ಮನೆಯಲ್ಲಿ ನಮಗೆ ಅಂತ ಕಟ್ಟಿದ್ರು ನಾವು ವಾಸ ಮಾಡೋಕ್ಕಾಗಲ್ಲ ಆ ಸಂದರ್ಭ ಆ ತರ ಸಂದರ್ಭ ಬಂದಿರುತ್ತದೆ ಹಾಗಾಗಿ ನಾನು ಇವತ್ತೇನು ಭಾರತೀಯ ಜನತಾ ಪಾರ್ಟಿಲಿ ಇದ್ದೆ ಆ ಪಾರ್ಟಿ ಜೊತೆಗೆ ಜೆ ಡಿ ಎಸ್ ಸೇರ್ಕೊಂಡ ಮೇಲೆ ಎನ್ ಡಿ ಎ ಆದ ಮೇಲೆ ಅಲ್ಲಿ ಇದ್ದಂಥ ವಾತಾವರಣ ಮತ್ತು ಅಲ್ಲಿ ನನ್ನ ರಾಜಕೀಯ ಬೆಳವಣಿಗೆ ಪೂರಕವಾದಂಥ ವಾತಾವರಣ ಇಲ್ಲ ನಾನು ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ಬೋದು ಅಂತೇಳಿ ನಾನು ಮನಗಂಡು ಸ್ವಯಂ ಪ್ರೇರಿತನಾಗಿ ನಾನಿವತ್ತು ಕಾಂಗ್ರೆಸ್ ಪಕ್ಷವನ್ನು ಯಾವುದೇ ರೀತಿಯ ಕಂಡೀಷನ್ ಇಲ್ಲದೆ ಯಾವುದೇ ರೀತಿಯ ಒತ್ತಡವಿಲ್ಲದೆ ನಾನಿವತ್ತು ಬಂದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿದ್ದೀನಿ ಎಲ್ಲ ನಾನು ಮಾಧ್ಯಮದಲ್ಲಿ ನೋಡಿದೆ ರಾತ್ರಿ 12 ಗಂಟೆಲಿ ಹೋಗಿದ್ದಾರೆ 2 ಗಂಟೆಲಿ ಹೋಗಿದ್ದಾರೆ ಅಲ್ಲೆಲ್ಲೋ ಭೇಟಿ ಆಗ್ತಾರೆ ಅಂತ ನನಗೇನಾದರೂ ಅವಶ್ಯಕತೆ ಇರಲಿಲ್ಲ ನಾನು ನೇರವಾಗಿ ಬೆಳಗ್ಗೆ ಶಿವಕುಮಾರ್ ಅವರ ನಿವಾಸಕ್ಕೆ 8 ಗಂಟೆಲಿ ಬಂದೆ ಅವರ ಹತ್ರ ಚರ್ಚೆ ಮಾಡಿದೆ ನನ್ನ ಎಲ್ಲ ವಿಚಾರಗಳನ್ನು ಹೇಳಿದೆ ಅದಾದಮೇಲೆ ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಹೋಗಿ ಶಿವಕುಮಾರ್ ಅವರು ಕರ್ಕೊಂಡು ಭೇಟಿ ಮಾಡಿಸಿದ್ರು ಅಲ್ಲೂ ಕೂಡ ಮಾತಾಡಿದ್ವಿ ಅದಾದ ನಂತರ ಸುರೇಶ್ ಅವರು ನಮ್ಮ ಹಿರಿಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆರು ಕೂಡ ಮಾತಾಡಿಸಿದ್ರು ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದೀನಿ ಹೀಗೆ ನನ್ನ ಏನು ಹಳೆಯ ಪಕ್ಷ ನನ್ನ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದಂಥ ಮೂಲ ಪಕ್ಷಕ್ಕೆ ನಾನು ಇವತ್ತು ಮತ್ತೆ ಬಂದಿದ್ದೀನಿ ಇದರಲ್ಲಿ ಭಾಳ ವಿಶೇಷತೆ ಇಲ್ಲ ಸಾರ್ವಜನಿಕ ಬದುಕೇ ಹಾಗೆ ನಾವು ನಮ್ಮ ಆದರೆ ನಮ್ಮ ಒಂದು ಉದ್ದೇಶ ಏನಂದರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮೆಲ್ಲರ ಏನು ಉದ್ದೇಶ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಅಭಿವೃದ್ಧಿ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ರಾಮಲಿಂಗರೆಡ್ಡಿ ಅವರು ಇವರೆಲ್ಲ ತಗೊಂಡಂಥ ಹತ್ತು ಹಲವು ಕ್ರಿಯಾಶೀಲ ಯೋಜನೆಗಳು ಕೆಲಸ ಕಾರ್ಯಗಳು ನನ್ನನ್ನು ನಾನೆಲ್ಲೋ ಈ ಅಭಿವೃದ್ಧಿಯಲ್ಲಿ ನಾನು ಕೈಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಒಂದು ರೀತಿಯ ಭಾವನೆ ನನಗೆ ಕಾಡ್ತಾ ಇತ್ತು ನಾನು ಕೂಡ ಈ ಮುಂದುವರೆದಂಥ ನಮ್ಮ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ನಾನು ಪಾಲ್ದಾರನಾಗಬೇಕು ನಾನು ಕೂಡ ಕಾಂಗ್ರೆಸ್ ಸರ್ಕಾರ ಜೊತೆ ಕೈ ಜೋಡಿಸ್ಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಏನಿವತ್ತು ನಮ್ಮ ಜಿಲ್ಲೆಯಲ್ಲಿ ಕೈಗೊಂಡಿರ್ತಕ್ಕಂಥ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮುಂದುವರಿಸುವ ದೃಷ್ಟಿಯಿಂದ ಸಾರ್ವಜನಿಕ ಜೀವನದಲ್ಲಿ ಒಂದಷ್ಟು ನಮ್ಮ ಜನಸಾಮಾನ್ಯರಿಗೆ ಅನುಕೂಲ ಮಾಡೋ ದೃಷ್ಟಿಯಿಂದ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಪೂರಕವಾಗಿ ನಾನು ಕೂಡ ನಿಂತ್ಕೊಂಡು ಅದರ ಪಾಲ್ದಾರನಾಗಬೇಕು ಅಂತೇಳಿ ಇವತ್ತು ಯಾವುದೇ ರೀತಿಯ ನಿಬಂಧನೆಗಳದೆ ಸ್ವಯಂ ಪ್ರೇರಿತನಾಗಿ ನಾನು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರ್ಕೊಂಡಿದ್ದೇನೆ ಇದರ ಮುಖಾಂತರ ಶಿವಕುಮಾರ್ ಹೇಳ್ದಂಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ನಾನು ಮೂಲತಃ ಕಾಂಗ್ರೆಸ್ಸಲ್ಲಿದ್ದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಲು ಸಕ್ರಿಯವಾಗಿ ಕೆಲಸ ಮಾಡಿದಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಮುಂದಿನ ದಿನಗಳಲ್ಲಿ ನಾವು ಒಟ್ಟಾಗಿ ಹೋಗೋಣ ಒಟ್ಟಾಗಿ ಕೆಲಸ ಮಾಡೋಣ ಈ ಒಂದು ಜಿಲ್ಲೆ ಅಭಿವೃದ್ಧಿಗೆ ಒಟ್ಟಾಗಿ ಶ್ರಮದಿಂದ ದುಡಿಯೋಣ ಅನ್ನೋ ಮಾತನ್ನು ಹೇಳ್ತಾ ಯಾವುದೇ ರೀತಿಯ ವ್ಯತ್ಯಾಸಗಳು ಬಹುಶಃ ನನ್ನಲ್ಲಿ ರಾಜಕೀಯವಾಗಿ ನಾವು ಯಾವುದೇ ರೀತಿಯ ಒಬ್ರಿಗೊಬ್ಬರು ಅಭಿವೃದ್ಧಿ ಪೂರ್ವಕವಾಗಿ ಕೆಲಸ ಮಾಡ್ಕೊಬಂದು ನಮ್ಮೆಲ್ಲ ಟೀಕೆ ಟಿಪ್ಪಣಿಗಳು ಕೂಡ ಆ ವಿಚಾರದಲ್ಲೇ ಇದ್ದವು ಅನ್ನೋ ಮಾತನ್ನು ಹೇಳ್ತಾ ಏನೇ ತಪ್ಪು ಒಪ್ಪಿಕೊಂಡಿದ್ರು ಕೂಡ ಜಿಲ್ಲೆ ಅಭಿವೃದ್ಧಿಗೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಬಲಪಡಿಸೋದಕ್ಕೆ ನಾನು ಕೂಡ ನಮ್ಮೆಲ್ಲ ಮುಖಂಡರ ಜೊತೆ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲಿ ಎಷ್ಟು ದಿವಸ ಇರ್ತೀವೋ ಅಲ್ಲಿ ಅಷ್ಟು ದಿವಸ ನಿಷ್ಠೆಯಾಗಿರ್ತೀವಿ ಅಂದ್ರೆ ಈಗ ಒಂದು ವಿಚಾರ ನಾನು ಯಾರನ್ನೂ ಈಗ ನಾನು ಟೀಕೆ ಮಾಡೋಕೆ ಹೋಗೋದಿಲ್ಲ ನನಗೆ ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವರು ನಾನು ಸುರೇಶು ರಾಜಕಾರಣ ಅವರು ಪ್ರಾರಂಭ ಮಾಡೋ ದಿವಸದಿಂದ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗೋ ದಿವಸದಿಂದನೂ ಕೂಡ ಸುಮಾರು 30-35 ವರ್ಷಗಳ ಸುದೀರ್ಘ ರಾಜಕೀಯದಲ್ಲಿ ನಾವು 3-4 ಸಾರಿ ಡಿ ಕೆ ಸುರೇಶ್ ಅವ್ರ ಗೆಲುವು ಕಾರಣ ಆಗಿದ್ದೀನಿ
ಒಂದು ಸಾರಿ ಅವಳ ಸೋಲಿಗೂ ನಾನು ಒಬ್ಬ ಕಾರಣ ಆಗಿದ್ದೀನಿ, ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ಗೆಲುವಿಗೆ ನಾನು ಒಬ್ಬ ಕಾರಣ ಆಗ್ತೀನಿ. ಹಾಗೆ ಏರಿಳಿತಗಳು ಇರ್ತವೆ ರಾಜಕಾರಣದಲ್ಲಿ, ಇರ್ಬೋದು. ಈಗ ನಾನು ಪಕ್ಷ ಬಿಟ್ಟು ಬಂದಾಗ ಅವ್ರು ನೋವಿರ್ತದೆ, ನನ್ನ ಟೀಕೆ ಮಾಡಿರ್ತಾರೆ, ಅದನ್ನು ನಾವು ಸ್ಪೋರ್ಟಿವ್ ಆಗಿ ತಗೊಳ್ಳೋಣ. ಒಟ್ಟು ಟಾರ್ಗೆಟ್ ಮತ್ತೆ ಶಿವಕುಮಾರ್ ಹೇಳಿದಂಗೆ ಮೂರು ಕ್ಷೇತ್ರಗಳನ್ನು ಗೆಲ್ತಕ್ಕಂಥದ್ದು.